ಹೆಬ್ಬುಲಿ ಚಿತ್ರದ ರೇಟಿಂಗ್ ರಿವ್ಯೂ ಮತ್ತು ಕಲೆಕ್ಷನ್ ಅಂತೂ ಇಂತೂ ನ ಭಾರಿ ನಿರೀಕ್ಷೆಯ ಚಿತ್ರ ಹೆಬ್ಬುಲಿ ವಿಶ್ವದಾದ್ಯಂತ ತೆರೆಗೆ ಅಪ್ಪಳಿಸಿದೆ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಮತ್ತು ವಿ ರವಿಚಂದ್ರನ್ ಅವರು ಜೊತೆ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಪ್ಯಾರಾ ಕಮಾಂಡರ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಉಗ್ರರ ಬಲೆಯಲ್ಲಿ ಸಿಲುಕಿರುವ ನಾಯಕಿ ಅಮುಲ್ ಪಾಲ್ ಅವರನ್ನ ನಾಯಕ ಮತ್ತು ಅವನ ತಂಡ ಸರ್ಜಿಕಲ್ ದಾಳಿಯ ಮೂಲಕ ಕಾಪಾಡುತ್ತಾರೆ ಇಲ್ಲಿಂದ ಚಿತ್ರ ಆರಂಭವಾಗುತ್ತದೆ ಅಲ್ಲಿಗೆ ಹೆಬ್ಬುಲಿ ಎಂಟ್ರಿ ಹಾಡು ಎಲ್ಲರಿಗೂ ರೋಮಾಂಚನವನ್ನ ಉಂಟು ಮಾಡಿದೆ ನಂತರ ನಾಯಕಿ ನಾಯಕನ ಹಿಂದೆ ಬೀಳುತ್ತಾಳೆ ಅಲ್ಲಿಂದ ಅವರಿಬ್ಬರ ಲವ್ವಿ ಡವ್ವಿ ಆರಂಭವಾಗುತ್ತದೆ ಅಷ್ಟರಲ್ಲೇ ನಾಯಕನಿಗೆ ಒಂದು ಸುದ್ದಿ ಬರ ಸಿಡಿಲಿನಂತೆ ಬಂದು ಅಪ್ಪಳಿಸುತ್ತದೆ ಅದಿವೆ ಅಣ್ಣನ ಸಾವಿನ ಸುದ್ದಿ ಅಣ್ಣ ರವಿ ಮಾಮ ಅವರನ್ನ ನೋಡಲು ಬೆಂಗಳೂರಿಗೆ ಬರುವ ನಾಯಕ ಅಣ್ಣ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿರುವ ಸಂಗತಿ ಕೇಳಿ ಸಂಶಯ ಪಟ್ಟು ಅಣ್ಣನ ನಲ್ಲಿ ಸಿಗುವ ಕೆಲವು ಸುಳಿವುಗಳಿಂದ ಇದು ಕೊಲೆ ಎಂದು ನಿರ್ಧರಿಸುತ್ತಾನೆ ಅಲ್ಲಿಂದ ಅಣ್ಣನ ಕೊಲೆ ರಹಸ್ಯವನ್ನ ಭೇದಿಸಲು ನಾಯಕ ಮುಂದಾಗುತ್ತಾನೆ ರೌಡಿ ಒಬ್ಬನನ್ನ ಹಿಡಿದು ನಿಜ ಹೇಳಿಸುವಷ್ಟರಲ್ಲೇ ಅವನು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ ನಂತರ ಅವನನ್ನ ಚಿತ್ರದ ಮತ್ತೊಬ್ಬ ವಿಲನ್ ಸಾಯಿಫ್ ಇದರಿಂದ ನಾಯಕ ಯೋಚನೆ ಮಾಡಿ ಮತ್ತಷ್ಟು ಜಾಣ್ಮೆಯಿಂದ ಮತ್ತಷ್ಟು ಸುಳಿವುಗಳನ್ನ ಹುಡುಕಿ ಖಳನಟ ಕಬೀರ್ ಅವರನ್ನು ಹಿಡಿದು ಅಣ್ಣನ ಸಾವಿನ ಸತ್ಯ ತಿಳಿಯುತ್ತಾನೆ ಮುಂದೆ ಚಿತ್ರದ ಮುಖ್ಯ ಖಳನಟ ರವಿಶಂಕರ್ ಅವರಿಗೆ ನಾಯಕ ಎಚ್ಚರಿಕೆ ಕೊಡುತ್ತಾನೆ ಅಲ್ಲಿಗೆ ಮಧ್ಯಂತರ ಇದಾದ ಮೇಲೆ ಚಿತ್ರದ ಮತ್ತೊಬ್ಬ ಮುಖ್ಯ ಖಳನಟ ರವಿಕಿಶನ್ ಅವರ ಎಂಟ್ರಿ ಆಗುತ್ತದೆ ಮುಂದೆ ನಾಯಕ ಏನ್ ಮಾಡ್ತಾನೆ ಅಣ್ಣನ ಕೊನೆ ರಹಸ್ಯವೇನು ಕೊನೆಗೆ ಏನಾಗುತ್ತದೆ ಇದನ್ನೆಲ್ಲಾ ನೀವು ಚಿತ್ರವನ್ನು ನೋಡಿಯೇ ತಿಳಿಯಬೇಕು ಚಿತ್ರದ ಮುಖ್ಯ ಪಾತ್ರದಲ್ಲಿ ಮಿಂಚಿರುವ ರವಿಮಾಮ ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಐಎಸ್ ಅಧಿಕಾರಿಯಾಗಿ ಬಣ್ಣ ಹಚ್ಚಿದ್ದಾರೆ ಮೆಡಿಕಲ್ ಇಂಡಸ್ಟ್ರಿಯ ದುಬಾರಿ ಬೆಲೆ ಅದರಿಂದ ಬಡ ಜನರಿಗೆ ಆಗುತ್ತಿರುವ ಅನ್ಯಾಯ ಅದಕ್ಕೆ ಒಳ್ಳೆಯ ಪರಿಹಾರ ಹುಡುಕುವ ಒಂದು ಮುಗ್ಧ ಪಾತ್ರದಲ್ಲಿ ಮಿಂಚಿದ್ದಾರೆ ಕಿಚ್ಚ ಸುದೀಪ್ ಅವರು ಸಖತ್ ಸ್ಟೈಲಿಶ್ ಆಗಿ ಖದರ್ ಫೈಟ್ ಮತ್ತು ಡೈಲಾಗ್ ಗಳ ಮೂಲಕ ಇಡೀ ಚಿತ್ರವನ್ನ ಆವರಿಸಿಕೊಂಡಿದ್ದಾರೆ ಅವರ ಸಿನಿ ಜೀವನದ ಮಹೋನ್ನತ ಚಿತ್ರ ಹೆಬ್ಬುಲಿಯಾಗಿದೆ ನಾಯಕಿ ಅಮುಲ್ ಪಾಲ್ ಅವರು ಕೂಡ ಕೊಂಚ ಡಲ್ ಆಗಿ ಅನಿಸಿದ್ರು ಕೊಟ್ಟ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸಿದ್ದಾರೆ ಖಳನಟರಾದ ಕಬೀರ್ ರವಿಕಿಶನ್ ಮತ್ತು ರವಿಶಂಕರ್ ಎಲ್ಲರೂ ಅಬ್ಬರಿಸಿ ಚಿತ್ರಕ್ಕೆ ಮತ್ತಷ್ಟು ಕಳೆಯನ್ನ ತುಂಬಿದ್ದಾರೆ ಚಿಕ್ಕಣ್ಣ ಆಗಾಗ ಪ್ರೇಕ್ಷಕರಿಗೆ ಚುಗುಳಿಯನ್ನ ನೀಡುತ್ತ ಹಾಸ್ಯವನ್ನ ನೀಡಿದ್ದಾರೆ ಚಿತ್ರದ ನಿರ್ದೇಶಕರಾದ ಕೃಷ್ಣ ಅವರ ಬಗ್ಗೆ ಹೇಳಲೇಬೇಕು ಇಡೀ ಚಿತ್ರಕ್ಕೆ ಅವರು ನಿರ್ದೇಶನವೇ ದೊಡ್ಡ ಶಕ್ತಿಯಾಗಿ ಆಯ್ಕೆ ಮಾಡಿಕೊಂಡಿರುವ ಒಂದು ಗಟ್ಟಿ ಕಥೆಯನ್ನ ಅದೂರಿಯಾಗಿ ತೆರೆ ಮೇಲೆ ತಂದಿರುವ ರೀತಿ ಅದರ ಜೊತೆ ಸೆಂಟಿಮೆಂಟ್ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿರುವ ಜಾಣ್ಮೆ ಅಮೋಘವಾದದ್ದು ಇನ್ನು ಅರ್ಜುನ್ ಜನ್ಯ ಅವರ ಸಂಗೀತದ ಹಾಡುಗಳು ಕೇಳಲು ಸುಮಧುರ ಎಲ್ಲಾ ಹಾಡುಗಳು ಮತ್ತೆ ಮತ್ತೆ ಗುನುಗುವ ಹಾಗೆ ಅವರ ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ ಕರುಣಾಕರ್ ಅವರ ಛಾಯಾಗ್ರಹಣ ಅದ್ಭುತ ಇಡೀ ಚಿತ್ರವನ್ನ ಕಲರ್ ಫುಲ್ ಆಗಿ ಕಟ್ಟಿಕೊಟ್ಟಿದ್ದಾರೆ ದೀಪು ಎಸ್ ಕುಮಾರ್ ಅವರ ಸಂಕಲನ ಪ್ರೇಕ್ಷಕರನ್ನ ಎಲ್ಲೂ ಎಚ್ಚರ ತಪ್ಪದಂತೆ ನೋಡಿಕೊಂಡಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಎಲ್ಲ ಕುಟುಂಬಗಳ ಉಳಿಸಲು ದೇಶ ಕಾಯುವ ಒಬ್ಬ ಯೋಧನ ಕುಟುಂಬ ಯಾರಾದ್ರೂ ತೊಂದರೆ ಕೊಟ್ರೆ ಏನಾಗುತ್ತೆ ಎಂಬುದನ್ನ ಚಿತ್ರದಲ್ಲಿ ಚಿತ್ರಿಸಿದ್ದಾರೆ ಸ್ಟೈಲಿಶ್ ಖಡಕ್ ಚಿತ್ರಕಥೆಯ ಜೊತೆ ಒಂದು ಒಳ್ಳೆ ಸಂದೇಶ ಇರುವ ಚಿತ್ರ ಹೆಬ್ಬುಲಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮೈಲಿಗಲ್ಲು ಮಿಸ್ ಮಾಡದೆ ನೋಡಿ ಆನಂದಿಸಿ ಇದು ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗುತ್ತೆ ಸಹ ಕುಟುಂಬದೊಡನೆ ನೋಡಿದ್ರೂ ಇಷ್ಟ ಆಗುತ್ತೆ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಈ ಚಿತ್ರಕ್ಕೆ ಕೊಟ್ಟಿರುವ ರೇಟಿಂಗ್ ನಾಲ್ಕು ಪಾಯಿಂಟ್ ಐದು ಬೈ ಐದು ಈ ರೇಟಿಂಗ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಈ ಹೆಬ್ಬುಲಿ ಚಿತ್ರಕ್ಕಾಗಿ ನೀಡಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ